ಈಗ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಕೇಳಿಸಿಕೊಳ್ಳಿ. ಹೆಚ್ಚು ತೆರಿಗೆ ಪಾಲು ಪಡೆಯಲಿದೆ, ಸಮರ್ಪಕವಾಗಿ ಆರ್ಥಿಕ ನಿರ್ವಹಣೆ ಮಾಡುವ ನಮ್ಮ ರಾಜ್ಯಕ್ಕೆ ಏಕೆ ಈ ಬರೆ ಎಂದು ಇದನ್ನು ಸರಿಪಡಿಸಬೇಕಲ್ವೇ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಇದೆಲ್ಲ ಅನುಮಾನಗಳಿಗೆ ನನ್ನ ಉತ್ತರ ಎಂದರೆ, ರಾಜ್ಯದ ತೆರಿಗೆ ಸಂಗ್ರಹದಲ್ಲಿ 2020-21 ಗುರಿ ಸಮೀಪದಲ್ಲಿದ್ದೇವೆ ಮತ್ತು ಕೇಂದ್ರದಿಂದ ಕಡಿತವಾಗಿದ್ದ 11,887 ಕೋಟಿಯನ್ನು ಪಡೆಯಲು ಈಗಾಗಲೇ ನಾನು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಮಾತನಾಡಿದ್ದೇನೆ. ನಮ್ಮ ಹಣ ನಮಗೆ ಬರುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಇನ್ನು ಸಿದ್ದರಾಮಯ್ಯನವರು ಹೇಳಿದ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಬಿಹಾರ್ ರಾಜ್ಯಕ್ಕೆ 10% ಮತ್ತು ಉತ್ತರ ಪ್ರದೇಶಕ್ಕೆ 17% ತೆರಿಗೆ ಪಾವತಿಸಿದೆ. ಆದರೆ ನಮಗೇಕೆ 4.7% ಇದ್ದುದನ್ನು 3.64% ಇಳಿಸಿದ್ದಾರೆ? ಇದಕ್ಕೆ ಕಾರಣ 15 ಹಣಕಾಸು ಆಯೋಗ ರಾಜ್ಯಗಳಿಗೆ ತೆರಿಗೆ ಆದಾಯವನ್ನು ಹಂಚಿಕೆ ಮಾಡಲು ಮಾಡಿಕೊಂಡ ಹೊಸ ನಿಯಮಗಳು. ಕರ್ನಾಟಕ ಅಭಿವೃದ್ಧಿ ಹೊಂದಿದ ರಾಜ್ಯವಾಗಿದ್ದರೆ ಕಾರಣಕ್ಕೆ ಇದರ ಬೆಲೆ ತೆರಬೇಕಾಗಿದೆ. ಆದರೆ ಕೇಂದ್ರದ ಹಣಕಾಸು ಸಚಿವರ ಜೊತೆ ಮಾತುಕತೆ ಮಾಡಿದ್ದು ನಮಗೆ ನ್ಯಾಯ ಒದಗಿಸುವ ಆಶ್ವಾಸನೆಯನ್ನು ನೀಡಿದ್ದಾರೆ. ಇನ್ನೊಂದು ವಿಷಯ ಅಂತೇಳಿದ್ರೆ, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ 5,495 ಕೋಟಿ ವಿಶೇಷ ಅನುದಾನ ಕಡಿತಗೊಳಿಸಿದ್ದಾರೆ ಎಂದು ಸಿದ್ದರಾಮಯ್ಯನವರು ಆಪಾದಿಸಿದ್ದಾರೆ. ಆದರೆ ಇದು ಆದದ್ದು 15 ಹಣಕಾಸು ಹೊಸ ನಿಯಮಗಳಿಂದ. ಕೇಂದ್ರ ಹಣಕಾಸು ಮಂತ್ರಿಯವರು ನಮ್ಮ ಪರವಾಗಿದ್ದು ನಮಗೆ ಆದಷ್ಟು ಬೇಗನೆ ಹಣ ಬಿಡುಗಡೆಯಾಗುವ ನಂಬಿಕೆ ಇದೆ. ಇಂದು ಒಂದು ಮಾತನ್ನು ಸಿದ್ದರಾಮಯ್ಯನವರು ಹೇಳಬೇಕೆಂದು, ಅವರು ನೋಟಿನ ಅಮಾನ್ಯೀಕರಣ ಮತ್ತು GST ಇಂದಿನ ಹಣಕಾಸು ಸ್ವಾತಂತ್ರ್ಯ ಕಾರಣ ಅಂತ ಹೇಳಿದ್ದಾರೆ. ಆದರೆ ನಾವು ಹೇಳೋದು ಇಷ್ಟೇ, ಜಗತ್ತಿನ ಅನೇಕ ದೇಶಗಳು ನರೇಂದ್ರ ಮೋದಿಜಿಯವರ ಎರಡು ಕ್ರಮಗಳನ್ನು ಶ್ಲಾಘಿಸಿದ್ದಾವೆ, ಸ್ವಾಗತಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ಮೋದಿಜಿಯವರು ಕಳೆದ 6 ಅವಧಿಯಲ್ಲಿ ಸರ್ಕಾರಕ್ಕೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ದೇಶವನ್ನು ಸಮರ್ಥ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಹೇಳಿದ ಪ್ರಕಾರ ಮೋದಿಜಿಯವರು ಅಸಮರ್ಥ ನಾಯಕರಾಗಿದ್ದರೆ ದೇಶದ ಜನತೆ 2019 ಲೋಕಸಭಾ ಚುನಾವಣೆಯಲ್ಲಿ 303 ಸ್ಥಾನಗಳನ್ನು BJPಗೆ ನೀಡುವುದರ ಮೂಲಕ 350 ಸ್ಥಾನಗಳಲ್ಲಿ NDA ಅಭ್ಯರ್ಥಿ ಗೆಲ್ಲಿಸಿ ಮೋದಿಜಿಯವರ ಎಲ್ಲ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿದ್ದೇವೆ ಎಂಬುದು ಆ ಸಂದೇಶ ದೇಶದ ಜನ ನೀಡಿದ್ದಾರೆ. ಇದರ ಜೊತೆಗೆ ಜಗತ್ತಿನ ಅನೇಕ ನಾಯಕರುಗಳು ಪ್ರಧಾನಿ ಮೋದಿಜಿಯವರನ್ನ ಕೊಂಡಾಡಿದ್ದಾರೆ, ಜಗತ್ತೇ ಅವರನ್ನು ಒಬ್ಬ ರಾಜಕೀಯ ಮುತ್ಸದ್ದಿ ಎಂದು ಬಣ್ಣಿಸಿದ್ದಾರೆ. ಇನ್ನು ರಾಜ್ಯದ ಆಯೋಗದ ಬಗ್ಗೆ ವಿಷಯಗಳ ಸಂದರ್ಭದ ಸಂದಿಗ್ಧದಿಂದ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನನ್ನ ಆದ್ಯತೆ ಕೃಷಿ ಮತ್ತು ನೀರಾವರಿ. ಆರ್ಥಿಕ ಇತಿಮಿತಿಯಲ್ಲೂ ಕೂಡ ನೀರಾವರಿಗೆ ಪ್ರಸ್ತುತ ವರ್ಷಕ್ಕೆ 21,308 ಕೋಟಿಯನ್ನು ಆಯೋಗದಲ್ಲಿ ಒದಗಿಸಲಾಗಿದೆ. ಇದಲ್ಲದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 3ನೇ ಹಂತದ ಅನುಷ್ಠಾನಕ್ಕಾಗಿ, ಅದರಲ್ಲೂ ವಿಶೇಷವಾಗಿ 21 ಗ್ರಾಮಗಳ ಪುನರ್ವಸತಿ ಕಾರ್ಯ ಕೈಗೊಳ್ಳುವುದಕ್ಕೆ 10,000 ಕೋಟಿಗಳನ್ನು ಮೀಸಲಿಡಲಾಗಿದೆ. ಬ್ರಿಜೇಶ್ ಕುಮಾರ್ ನೇತೃತ್ವದ ಕೃಷ್ಣಾ ಜಲವಿವಾದ ನ್ಯಾಯಾಧೀಕರಣ 2013 ಹೆಚ್ಚುವರಿ ನೀರನ್ನು ಬಳಕೆ ಮಾಡುವ ಬಗ್ಗೆ ವರದಿ ಕೊಟ್ಟ ನಂತರ ಬಂದ ಯಾವುದೇ ಸರ್ಕಾರ ಅನುದಾನ ಒದಗಿಸದೇ ಇರುವ ಕಾರಣ ಪುನರ್ವಸತಿ ವೆಚ್ಚ. ಓಕೆ, ಈಗ ಬಂದ್ರೆ 21 ಕಟ್ಟಡ ಕಾರ್ಮಿಕರಿಗೆ 1,000 ರೂಪಾಯಿ. ಇದು ನೋಡಿ, ನಾವು ಮೊದಲೇ ಹೇಳ್ತಾ ಇದ್ವಿ, ವಿಶೇಷ ಅನುದಾನ ಘೋಷಣೆ, ದುಡ್ಡು ಬಂದೇ ಬರುತ್ತೆ. ನೀವು ಮಾತನ್ನ ಕೇಳಿ ಅಷ್ಟೇ, ನೀವು ಮಾತನ್ನು ಕೇಳಿ, ನಿಮಗೆ ಯಾವುದೇ ರೀತಿ ಅನ್ಯಾಯವಾಗದ ಹಾಗೆ ನಾವಿದ್ದೀವಿ ನಿಮ್ಮ ಜೊತೆ. ಹಣಕಾಸಿನ ಕೊರತೆ ಬಗ್ಗೆ ಕೇಂದ್ರ ಜೊತೆ ಮಾತುಕತೆ. 21 ಕಟ್ಟಡ ಕಾರ್ಮಿಕರಿಗೆ 1,000 ರೂಪಾಯಿ ಮತ್ತು ಪಡಿತರ, BPL ಕಾರ್ಡ್ ಹೊಂದಿದವರಿಗೆ 2 ಪಡಿತರ ಮೊದಲೇ ಕೊಡ್ತಾರೆ, 2 ಪಡಿತರ. ಹಾಗಾಗಿ ಈ ತರಕಾರಿ ಕೊಳ್ಳೋ ಟೈಮಲ್ಲಿ ಎಲ್ರಿಗೂ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಮಾತ್ರ ತಗೊಳ್ಳಿ, ಜನಜಂಗುಳಿ ಮಾಡಬೇಡಿ. ನಾವೆಲ್ಲ ಸೇರಿ ರಾಜ್ಯ ದೇಶವನ್ನು ರಕ್ಷಣೆ ಮಾಡೋಣ. ಬಡವರ ಬಂದು ಸಾಲ ಮನ್ನಾ ಮಾಡಲಾಗುವುದು, ಬಡವರ ಬಂದು ಸಾಲ ಮನ್ನಾ ಮಾಡಲಾಗುವುದು. ಇದು ನೋಡಿ, ತುಂಬ ಜನ ಬಡವರ ಬಂದು ಸಾಲ ಈ ಹಿಂದೆ ಕುಮಾರಸ್ವಾಮಿ ಅವರು ಇರುವಾಗ ಇದೊಂದು ಬಂದಿತ್ತು. ಅದರ ಬಗ್ಗೆ ಇನ್ನಷ್ಟು ಡೆಪ್ತಾಗಿ ಕೊಡ್ತೀನಿ, ಯಾಕೆಂದರೆ ಅವರು ಸಾಲ ಮಾಡ್ಕೊಂಡಿದ್ರೆ ಕೆಲವು ಕಡೆ ಅವೆಲ್ಲವೂ ಕೂಡ ಮನ್ನಾ ಮಾಡಲಾಗುವುದು. ಇದು ಬಹಳ ದೊಡ್ಡ ರೀತಿಯಲ್ಲಿ ಲಾಭವಾಗಲಿದೆ ಬಡವರಿಗೆ, ಆಮೇಲೆ ದಿನಗೂಲಿ ಕಾರ್ಮಿಕರಿಗೆ ಮತ್ತು ಬಹಳ ಕಷ್ಟದಲ್ಲಿರುವವರಿಗೆ. ಇದಕ್ಕೆಲ್ಲ ಮೀಡಿಯಾವಾಗಿ ನಾವು ಹೋರಾಟ ಮಾಡ್ತಾ ಇರ್ತೀವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇರ್ತೀವಿ. 21 ಕಟ್ಟಡ ಕಾರ್ಮಿಕರಿಗೆ 1,000 ರೂಪಾಯಿ ಸಿಗತ್ತೆ. ಬಡವರ ಬಂದು ಸಾಲ ಮನ್ನಾ ಮಾಡಲಾಗುವುದು. ಬಡವರ ಬಂದು ಸಾಲ ಅಂತಂದರೆ ನೀವೆಲ್ಲ ಸಣ್ಣ ಪುಟ್ಟ ಸಾಲ ಪಡ್ಕೊಂಡಿರ್ತೀರಲ್ವ, 2,000, 3,000, 4,000, 5,000, ಆ ಎಲ್ಲ ಸಾಲ ಮನ್ನಾ ಆಗತ್ತೆ. ಈಗಲಾದರೂ 31 ತಾರೀಕಿನ ತನಕ ಮನೆಯಲ್ಲಿರಿ, ನಿಮ್ಮ ಕಷ್ಟಗಳು ಬಹುತೇಕ ದೂರ ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಅತಿ ಬಡವರದ್ದು
ಕೆಲವರಿಗೆ ಉಳ್ಳವರಿಗೆ ಆ ತಾಕತ್ತಿರುತ್ತೆ, ಅದನ್ನು ಸಹರಿಸಿಕೊಳ್ಳುವಂಥ ತಾಕತ್ತಿರುತ್ತೆ. ರಾಜ್ಯಕ್ಕಾಗಿ ದೇಶಕ್ಕಾಗಿ ನೀವು ಅದನ್ನು ಮಾಡ್ಕೋಬೇಕಾಗತ್ತೆ. ಅಕ್ಕಪಕ್ಕದಲ್ಲಿದ್ದವ್ರಿಗೂ ಕೂಡ ನೀವು ಹೆಲ್ಪ್ ಮಾಡಬೇಕಾಗತ್ತೆ. ಊಟಕ್ಕೆ ಗತಿ ಇಲ್ಲದವ್ರಿಗೆ ಒಂದು 2 ಕೆಜಿ ಅಕ್ಕಿ ಕೊಟ್ಟರೆ ಏನು ಹೋಗೋದಿಲ್ಲ, ನಿಮ್ಗೆ ಒಳ್ಳೇದಾಗತ್ತೆ. ಕೊಡಿ ಅವರಿಗೆ ಪಡಿತರ, 2 ತಿಂಗಳದು ಮೊದಲೇ ಕೊಡ್ತಾರೆ, 2 ತಿಂಗಳು ಮುಂಗಡ ಪಡಿತರ ವಿತರಣೆ ಆಗತ್ತೆ. ಲಕ್ಷ ಕಟ್ಟಡ ಕಾರ್ಮಿಕರಿಗೆ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, 1,000 ರೂಪಾಯಿ ಅವರ ಅಕೌಂಟ್ಗೆ ಬರುತ್ತೆ ಈಗ, ಅಥವಾ ಅವ್ರಿಗೆ ಕೊಡ್ತಾರೆ. ನಿಮಗೆ 31 ತನಕ ಆರಾಮಾಗಿರ್ಬೋದಲ್ವಾ? ನಂಬರ್ 1 ಊಟದ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ? ಊಟ ಫ್ರೀ ಸಿಗತ್ತೆ ಈಗ ಎಲ್ಲಿಂದ? ಇಂದಿರಾ ಕ್ಯಾಂಟೀನಲ್ಲಿ. ಆಮೇಲೆ ಬಡವರ ಬಂದು ಸಾಲ ಮನ್ನಾ ಆಗತ್ತೆ. ಆಮೇಲೆ ಇದ್ದವರು ಸ್ವಲ್ಪ ಅಕ್ಕಪಕ್ಕದವ್ರಿಗೆ ಕೊಡಿ. ಒಂದೊಂದು ಮನೆಗೆ ಈ ಹೂವಿನ ವ್ಯಾಪಾರಿಗಳೆಲ್ಲ ಇದಾರಲ್ಲ, ಅವ್ರಿಗೊಂದು 5 ಕೆಜಿ ಅಕ್ಕಿ, 1 ಕೆಜಿ ಬೇಳೆ, 1 ಕೆಜಿ ಸಕ್ಕರೆ ಸಿಕ್ಕಿದ್ರೆ 10 ದಿವಸ ಬರಲ್ಲ ಅವರು ಹೊರಗಡೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲವನ್ನು ನಾವು ಸಕ್ಕರೆ ಸೌಲಭ್ಯಗಳನ್ನು ಕೊಡೋಕ್ಕಾಗೋದಿಲ್ಲ ಅಂತಂದ್ರೂ ಕೂಡ ದೇಶದ ರಕ್ಷಣೆಗಾಗಿ, ಜನರ ಜೀವ ಉಳಿಸೋದಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಕೊನೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಗತ್ತೆ.